ವಿಜಯಪುರ ಜಿಲ್ಲೆಯಲ್ಲಿ ನಿನ್ನೆ ಧಾರಾಕಾರವಾಗಿ ಮಳೆಯಾಗಿದೆ. ಯಾಳವಾರ ಗ್ರಾಮದ ದೋಣಿ ನದಿ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಇನ್ನು ಅಪಾರ ಪ್ರಮಾಣದಲ್ಲಿ ಮಳೆಯಾಗಿರುವ ಕಾರಣದಿಂದಾಗಿ ಯಾಳವಾರ ಗ್ರಾಮದ ದೋಣಿ ನದಿ ಸೇತುವೆ ಜಲಾವೃತವಾಗಿದೆ. ದೇವರ ಹಿಪ್ಪರಗಿ ತಾಲೂಕಿನ ಯಾಳವಾರ ಗ್ರಾಮದಲ್ಲಿ ದೋಣಿ ನದಿ ಸೇತುವೆ ಜಲಾವೃತವಾಗಿತ್ತು. ಇನ್ನು ಸೇತುವೆ ಜಲಾವೃತ ಆಗಿರೋದ್ರಿಂದಾಗಿ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ. ಈ ನಡುವೆಯೂ ಕೂಡ ಜನ ಜೀವವನ್ನ ಕೈಯಲ್ಲಿ ಹಿಡಿದು ಸೇತುವೆಯನ್ನ ದಾಟ್ತಾ ಇದ್ದಾರೆ. ರೈತರು ಕೂಡ ಇದೇ ಸೇತುವೆಯ ಮೇಲೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಹೆಚ್ಚಿನ ನೀರೇನಾದರೂ ಹರಿದು ಬಂದಿದ್ದೇ ಆದರೆ ಆ ಸಂದರ್ಭದಲ್ಲಿ ಅವಘಡ ಸಂಭವಿಸುವಂತಹ ಸಾಧ್ಯತೆ ಇದೆ. ಇನ್ನು ನೋಡ್ತಾ ಇದ್ರಿ ದೃಶ್ಯಾವಳಿಯಲ್ಲಿ ಸಂಪೂರ್ಣವಾಗಿ ಸೇತುವೆ ನೀರಿನಲ್ಲಿ ಜಲಾವೃತ ಆಗಿದೆ. ಆದರೂ ಕೂಡ ಗ್ರಾಮಸ್ಥರು ಪರ್ಯಾಯ ಮಾರ್ಗ ಇಲ್ಲ, ಇದೇ ಕಾರಣಕ್ಕಾಗಿ ರೈತರು ಹಾಗೂ ಗ್ರಾಮಸ್ಥರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಇದೇ ರಸ್ತೆಯಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇನ್ನು ಗ್ರಾಮಸ್ಥರಲ್ಲಿ ಅರಿವಿನ ಕೊರತೆ ಇರೋದರಿಂದಾಗಿ ಮತ್ತೊಂದೆಡೆಯಲ್ಲಿ ಅಪಾಯದ ಮುನ್ಸೂಚನೆ ಇಲ್ಲದೆ ಈ ರೀತಿಯಾಗಿ ಅದೇ ಒಂದು ರಸ್ತೆಯಲ್ಲಿ ಪ್ರಯಾಣ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಪರ್ಯಾಯ ರಸ್ತೆಯ ಮಾರ್ಗಕ್ಕೂ ಕೂಡ ಸೂಚನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿದೆ. ಇನ್ನು ಅದೇ ರೀತಿಯಾಗಿ ಸೇತುವೆ ಎತ್ತರಕ್ಕೆ ನಿರ್ಮಾಣ ಆಗಬೇಕು ಅನ್ನುವಂತಹ ಬೇಡಿಕೆ ಕೂಡ ಇದೆ. ಈ ನಡುವೆ ಗ್ರಾಮಸ್ಥರಿಗೆ ಪರ್ಯಾಯ ಮಾರ್ಗ ಇಲ್ಲದೆ ಇದೇ ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಮಾತಾಡ ನಿಂತ್ಕೊಂಡ್ರೆ ಎಲ್ಲ ಮಂದಿ ಬರ್ಕೊಂಡು ನಿಂತ್ಕೊಂಡ್ರೆ ಅದೇ ಇದು ಮೇಲೆ ದೋಣಿ ಮೇಲೆ